ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಝಿ ಇಂಗ್ಲೀಷ್ ಸ್ನೇಹಿತರೆ ಇವತ್ತು ನಾವು ಪ್ರತಿನಿತ್ಯ ಮಾತನಾಡುವಂತಹ ಬಹಳ ಪ್ರಮುಖವಾದ ಇಪ್ಪತ್ತೈದು ಇಂಗ್ಲೀಷ್ ವಾಕ್ಯಗಳನ್ನು ಅಭ್ಯಾಸ ಮಾಡ್ತೀವಿ ಪ್ರತಿನಿತ್ಯ ಒಂದಿಷ್ಟು ಇಂಗ್ಲೀಷ್ ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಇಂಗ್ಲೀಷನ್ನು ಕಂಪ್ಲೀಟಾಗಿ ಇಂಪ್ರೂವ್ ಮಾಡ್ಕೊಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ಬಹಳ ಸಮಯದ ಹಿಂದೆ ಬಹಳ ಸಮಯದ ಹಿಂದೆ ಅ ಲಾಂಗ್ ಟೈಮ್ ಅಗು ಅ ಲಾಂಗ್ ಟೈಮ್ ಅಗು ಎರಡನೇ ವಾಕ್ಯ ಹೆಚ್ಚು ಕಡಿಮೆ ನಾನ್ನೂರು ಕಿಲೋಮೀಟರ್ ನಾವು ತುಂಬ ಸರಿ ಹೇಳ್ತಿರ್ತೀವಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಅಂತ ಕೇಳಿದಾಗ ಹೆಚ್ಚು ಕಡಿಮೆ ಒಂದು ನಾನ್ನೂರು ಕಿಲೋಮೀಟರ್ ಆಗ್ಬೋದು ಮುನ್ನೂರು ಕಿಲೋಮೀಟ್ರ್ ಆಗ್ಬೋದು ಅಥವಾ ಐದು ಕಿಲೋಮೀಟ್ರ್ ಆಗ್ಬೋದು ಈ ರೀತಿ ಹೇಳ್ತೀವಿ ಸೊ ಹೆಚ್ಚು ಕಡಿಮೆ ಅನ್ನುವಂಥ ವರ್ಡ್ಗಳನ್ನು ಹೇಳುವಂಥ ಸೂಚಿಸುವಂಥ ಇಂಗ್ಲೀಷ್ ವರ್ಡ್ ಯಾವುದು ಕೇಳಿದ್ರೆ ಅಬೌಟ್ ಅಬೌಟ್ ಅಂದರೆ ಸುಮಾರು ಅಂತೇಳಿ ನೋಡಿ ಹೆಚ್ಚು ಕಡಿಮೆ ನಾನ್ನೂರು ಕಿಲೋಮೀಟರ್ ಅನ್ನೋದಕ್ಕೆ ಅಬೌಟ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಅಬೌಟ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇಡೀ ದಿನ ಇಡೀ ದಿನ ಕೆಲಸ ಮಾಡಿದೆ ಅಂತ ಹೇಳ್ತಿರ್ತೀವಿ ಆಲ್ ಡೇ ಅಲಾಂಗ್ ಆಲ್ ಡೇ ಅಲಾಂಗ್ ಅಥವಾ ಆಲ್ ಡೇ ಅಂತ ಹೇಳಿದ್ರು ಓಕೆ ಆಲ್ ಡೇ ಎಲ್ಲ ಸರಿ ಇದೆ ಎಲ್ಲ ಸರಿ ಇದೆ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು ಎವ್ರಿ ಥಿಂಗ್ ಇಸ್ ಓಕೆ ಎವ್ರಿ ಥಿಂಗ್ ಈಸ್ ಓಕೆ ಅಂತ ಕೂಡ ಹೇಳ್ಬೋದು ನನ್ನ ಎಲ್ಲ ಸ್ನೇಹಿತರು ಒಪ್ಪಿದ್ದಾರೆ ನನ್ನ ಎಲ್ಲ ಸ್ನೇಹಿತರು ಒಪ್ಪಿದ್ದಾರೆ ಆಲ್ ಮೈ ಫ್ರೆಂಡ್ಸ್ ಅಗ್ರಿ ಆಲ್ ಮೈ ಫ್ರೆಂಡ್ಸ್ ಅಗ್ರಿ ಎಲ್ಲ ಮೊಟ್ಟೆಗಳು ಒಡೆದ್ಬೋದು ಎಲ್ಲ ಮೊಟ್ಟೆನೂ ಹೊಡೆದೋದು ಆಲ್ ದ ಎಕ್ಸ್ ಗಾಟ್ ಬ್ರೋಕನ್ ಆಲ್ ದ ಎಕ್ಸ್ ಗಾಟ್ ಬ್ರೋಕನ್ ನಾನಿದನ್ನು ಸರಿಯಾಗಿ ಮಾಡ್ತಿದ್ದೀನಾ ತುಂಬ ಸರಿ ನಾವು ಕೇಳ್ತೀವಿ ಏನಾದರೂ ವರ್ಕ್ ಮಾಡಬೇಕಾದ್ರೆ ಸರಿಯಾಗಿ ಮಾಡ್ತಿದ್ದೀನಾ ಅಂತೇಳಿ ನಮ್ಮ ಸ್ನೇಹಿತರಿಗೆ ನಮ್ಮ ಜೊತೆಗಿರೋರಿಗೆ ಕೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ ನನ್ನನ್ನು ಕರೆದಿದ್ದಾರಾ ಮದುವೆಗೆ ಇನ್ವಿಟೇಷನ್ ಬಂದಿದೆ ಅಂತೇಳಿ ಮನೇಲೆಲ್ಲ ಹೇಳ್ತಾರೆ ಆಗ ನಾವು ಸಾಮಾನ್ಯವಾಗಿ ಹೇಳುವ ವಾಕ್ಯ ನನ್ನನ್ನು ಕರೆದಿದ್ದಾರಾ ಅಂತೇಳಿ ಆಮ್ ಐ ಇನ್ವೈಟೆಡ್ ಆಮ್ ಐ ಇನ್ವೈಟೆಡ್ ನಾನಿದನ್ನು ಸರಿಯಾಗಿ ಬರಿತಿದ್ದೀನ ನಾನಿದನ್ನು ಸರಿಯಾಗಿ ಬರಿತಿದ್ದೀನ ಅಮೈ ರೈಟಿಂಗ್ ಇಟ್ ಕರೆಕ್ಟ್ಲಿ ಅಮೈ ರೈಟಿಂಗ್ ಇಟ್ ಕರೆಕ್ಟ್ಲಿ ಮತ್ತೇನಾದರೂ ಇದೆಯಾ ಇನ್ನೇನಾದರೂ ವಿಷಯ ಇದೆಯಾ ಅಂತ ಕೇಳ್ತಿರ್ತೀವಿ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಎಲ್ಸ್ ಏನಾದರೂ ಕಾರ್ಯಕ್ರಮ ಇದೆಯಾ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದೆಯಾ ಅಂತೇಳಿ ತುಂಬ ಸರಿ ಕೇಳ್ತೀವಿ ಸೊ ಏನಾದರೂ ಕಾರ್ಯಕ್ರಮ ಇದೆಯಾ ಕೇಳಿದ್ರೆ ಆರ್ ದೇರ್ ಎನಿ ಪ್ರೋಗ್ರಾಮ್ಸ್ ಆರ್ ದೇರ್ ಎನಿ ಪ್ರೋಗ್ರಾಮ್ಸ್ ಏನಾದರೂ ವಿಶೇಷ ಕಾರ್ಯಕ್ರಮ ಇದೆ ಕೇಳಬೇಕಾದ್ರೆ ಆರ್ ದೇರ್ ಎನಿ ಸ್ಪೆಷಲ್ ಪ್ರೋಗ್ರಾಮ್ಸ್ ಆರ್ ದೇರ್ ಎನಿ ಸ್ಪೆಷಲ್ ಪ್ರೋಗ್ರಾಮ್ಸ್ ಅವರು ಇವತ್ತು ಬರ್ತಾರಾ ಅವರು ಇವತ್ತು ಬರ್ತಾರಾ ಆರ್ ದೇ ಕಮಿಂಗ್ ಟುಡೇ ಆರ್ ದೇ ಕಮಿಂಗ್ ಟುಡೇ ಅವರು ನಿಮ್ಮ ಸ್ನೇಹಿತರ ಅವರು ನಿಮ್ಮ ಸ್ನೇಹಿತರ ಆರ್ ದೇ ಯುವರ್ ಫ್ರೆಂಡ್ಸ್ ಆರ್ ದೇ ಯುವರ್ ಫ್ರೆಂಡ್ಸ್ ಆಲ್ಮೋಸ್ಟ್ ಇವತ್ತು ನಾವು ಡಿಸ್ಕಸ್ ಮಾಡುವಂಥ ಆಲ್ಮೋಸ್ಟ್ ವಾಕ್ಯಗಳು ಎಸ್ ಆರ್ ಟೈಪ್ ಪ್ರಶ್ನೆಗೆ ಉತ್ತರ ಪ್ರಶ್ನೋತ್ತರದ ರೀತಿ ಇರುತ್ತೆ ಎಸ್ ಆರ್ ನೋ ಟೈಪ್ ಕ್ವೆಶನ್ ರೀತಿ ಇರುತ್ತೆ ಅಂದರೆ ಎಸ್ ಅಥವಾ ನೋ ಅನ್ನುವಂಥ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡುವಂತಹ ವಾಕ್ಯಗಳೇ ಆಗಿದ್ದಾವೆ ನಿಮಗೆ ಧೂಳಿನಿಂದ ಅಲರ್ಜಿ ಆಗುತ್ತಾ ಆರ್ ಯು ಅಲರ್ಜಿಕ್ ಟು ಡಸ್ಟ್ ಆರ್ ಯು ಅಲರ್ಜಿಕ್ ಟು ಡಸ್ಟ್ ನೀವು ಭಾರತೀಯರ ನೀವು ಭಾರತೀಯರ ಆರ್ ಯು ಇಂಡಿಯನ್ ಆರ್ ಯು ಇಂಡಿಯನ್ ನೀವು ಈ ವಾರ ಬರ್ತೀರಾ ನೀವು ಈ ವಾರ ಬರ್ತಿದ್ದೀರಾ ಆರ್ ಯು ಕಮಿಂಗ್ ದಿಸ್ ವೀಕ್ ಆರ್ ಯು ಕಮಿಂಗ್ ದಿಸ್ ವೀಕ್ ನೀನು ನನ್ನ ಜೊತೆ ಬರ್ತೀಯಾ ನೀನು ನನ್ನ ಜೊತೆ ಬರ್ತೀಯಾ ಆರ್ ಯು ಕಮಿಂಗ್ ವಿತ್ ಮೀ ಆರ್ ಯು ಕಮಿಂಗ್ ವಿತ್ ಮೀ ನೀವು ಊಟದ ಸಮಯದಲ್ಲಿ ಬಿಡುವಾಗಿ ಇದ್ದೀರಾ ಅಥವಾ ನೀವು ಊಟದ ಸಮಯದಲ್ಲಿ ಫ್ರೀ ಇರ್ತೀರಾ ಅಂತೇಳಿ ಕೇಳ್ತೀವಿ ಆರ್ ಯು ಫ್ರೀ ಎಟ್ ಲಂಚ್ ಟೈಮ್ ಆರ್ ಯು ಫ್ರೀ ಎಟ್ ಲಂಚ್ ಟೈಮ್ ನೀವು ಅವರ ಮದುವೆಗೆ ಹೋಗ್ತೀರಾ ನೀವು ಅವ್ರ ಮದುವೆಗೆ ಹೋಗ್ತೀರಾ ಆರ್ ಯು ಗೋಯಿಂಗ್ ಟು ಅಟೆಂಡ್ ದ ವೆಡ್ಡಿಂಗ್ ಆರ್ ಯು ಗೋಯಿಂಗ್ ಟು ಅಟೆಂಡ್ ದ ವೆಡ್ಡಿಂಗ್ ನೀನಿಲ್ಲಿ ಒಂಟಿ ಆಗಿ ಇದೆಯಾ ನೀನಿಲ್ಲಿ ಒಂಟಿ ಆಗಿದೆಯಾ ಆರ್ ಯು ಅಲೋನ್ ಹಿಯರ್ ಆರ್ ಯು ಅಲೋನ್ ಹಿಯರ್ ನಿಮಗೆ ಬಾಯಾರಿಕೆ ಆಗಿದೆಯಾ ನಿಮಗೆ ಬಾಯಾರಿಕೆ ಆಗಿದೆಯಾ ಆರ್ ಯು ತಸ್ಟಿ ಆರ್ ಯು ತಸ್ಟಿ ನೀವು ಯಾರನ್ನಾದರೂ ಕಾಯ್ತಾ ಇದ್ದೀರಾ ನೀವು ಯಾರನ್ನಾದರೂ ಕಾಯ್ತಾ ಇರೋ ಆಗಿದೆ ಯಾರನ್ನಾದರೂ ಕಾಯ್ತಾ ಇದ್ದೀರಾ ಆರ್ ಯು ವೆಯ್ಟಿಂಗ್ ಫಾರ್ ಸಮ್ ಒನ್ ಆರ್ ಯು ವೆಯ್ಟಿಂಗ್ ಫಾರ್ ಸಮ್ ಒನ್ ನೀವು ಇವತ್ತು ಕೆಲಸ ಮಾಡ್ತೀರಾ ಇವತ್ತು ರಜೆ ಇಲ್ವಾ ಇವತ್ತು ಕೆಲಸ ಮಾಡ್ತೀರಾ ಆರ್ ಯು ವರ್ಕಿಂಗ್ ಟುಡೇ ಆರ್ ಯು ವರ್ಕಿಂಗ್ ಟುಡೇ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ಅಥವಾ ಬೆಂಗಳೂರಲ್ಲಿ ಅಥವಾ ಅಬ್ರಾಡಲ್ಲಿ ಅಂತ ಕೇಳ್ತೀವಿ ಸೊ ಆರ್ ಯು ಚಿಲ್ಡ್ರನ್ ವಿತ್ ಯು ಆರ್ ಯು ಅ ಚಿಲ್ಡ್ರನ್ ವಿತ್ ಯು ನಿಮ್ಮ ಇಷ್ಟದಂತೆ ನಿಮ್ಮ ಇಷ್ಟದಂತೆ ಆಗಲಿ ಅಂತೇಳಿ ತುಂಬ ಸರಿ ಹೇಳ್ತೀವಿ ಆ್ಯಸ್ ಯು ಆರ್ ವಿಶ್ ಆ್ಯಸ್ ಯು ಆರ್ ವಿಶ್ ಇದೇ ರೀತಿಯ ಇನ್ನೊಂದು ವಾಕ್ಯ ಇದೆ ನಿಮ್ಮ ಇಚ್ಛೆಯಂತೆ ನಿಮ್ಮ ಇಚ್ಛೆಯಂತೆ ಇದಕ್ಕೆ ಸರಿಯಾದ ವಾಕ್ಯವನ್ನು ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ ಸ್ನೇಹಿತರೆ ಪ್ರತಿನಿತ್ಯ ನಾವು ಒಂದಿಷ್ಟು ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಇದನ್ನು ನಾವು ನೋಟ್ ಮಾಡಿಕೊಂಡು ಬರೆದಿಟ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು ಹೀಗೆ ಅಭ್ಯಾಸ ಮಾಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು